ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಲೈಫ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ನಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಯಾವ ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಲಿಸ್ಟ್ ಮಾಡಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಇಸ್ ಕಾಲ್ಡ್ ಕರೆಂಟ್ ನಂತರ ಮ್ಯಾಥಮೆಟಿಕಲ್ ಫಾರ್ಮ್ ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅಂತ ಬರೀಬಹುದು ಕ್ಯೂ ಅಂತ ಹೇಳಿದ್ರೆ ಚಾರ್ಜ್ ಟಿ ಅಂದ್ರೆ ಟೈಮ್ ಐ ಅಂದ್ರೆ ಕರೆಂಟ್ ಆಗಿರುತ್ತೆ ನಂತರ ಎಸ್ ಐ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಆಂಪಿಯರ್ ಅದನ್ನ ಇಂಗ್ಲಿಷ್ನ ಕೆಪಿಟಲ್ ಎ ಲೆಟರ್ ಇಂದ ನೋಟ್ ಮಾಡ್ತಾರೆ ನಂತರ ಎಲೆಕ್ಟ್ರಿಕ್ ಕರೆಂಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಸ್ಕೇಲ್ ಆರ್ ಕ್ವಾಂಟಿಟಿ ಆಗಿರುತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ ಓನ್ಸ್ ಲಾ ಅಂತ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಂತರ ಓನ್ಸ್ ದ ಸ್ಟೇಟ್ಮೆಂಟ್ ವಿದ್ಯಾರ್ಥಿಗಳಿಗೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು ಕೆಲವೊಮ್ಮೆ ಎಕ್ಸಾಮ್ ನಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೂಡ ಕೇಳಿರ್ತಾರೆ ಅದಂತರ ನಂತರ ಓಲ್ ಸ್ಲಾ ದ ಮೆಥಮೆಟಿಕಲ್ ಫಾರ್ಮ್ ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ಆಗಿರುತ್ತೆ ವಿ ಅಂತ ಹೇಳಿದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಐ ಅಂತ ಹೇಳಿದ್ರೆ ಕರೆಂಟ್ ಆರ್ ಅಂದ್ರೆ ರೆಸಿಸ್ಟೆನ್ಸ್ ಆಗಿರುತ್ತೆ ರೆಸಿಸ್ಟೆನ್ಸ್ನ ನ ಯೂನಿಟ್ ಓಮ್ ಆಗಿರತ್ತೆ ಮಾಡ್ತಾರೆ ನಂತರ ಈ ಫಾರ್ಮುಲಾ ವಿದ್ಯಾರ್ಥಿಗಳಿಗೆ ನೆನಪಿನಲ್ಲಿ ಇಟ್ಕೊಂಡಿರಬೇಕು ಯಾಕಂತ ಹೇಳಿದ್ರೆ ಎಕ್ಸಾಮ್ ನಲ್ಲಿ ಕೆಲವೊಮ್ಮೆ ಟೂ ಮಾರ್ಕ್ಸ್ ಕೇಳ್ತಾರೆ ಏನೋ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಏನಿದೆ ಅದು ಕಂಡಕ್ಟರ್ ನ ಲೆಂತ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿರುತ್ತೆ ಅಂತ ಕೇಳ್ತಾರೆ ಹಾಗೆ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಏರಿಯಾ ಆಫ್ ದ ಕಂಡಕ್ಟರ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿರುತ್ತೆ ಅಂತ ಕೇಳ್ತಾರೆ ಸರಿನಾ ನಂತರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲೂ ಕೂಡ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳಬಹುದು ಇದನ್ನ ಯೂಸ್ ಮಾಡಿಕೊಂಡು ಅದಕ್ಕೋಸ್ಕರ ಈ ಫಾರ್ಮುಲಾ ಕರೆಕ್ಟ್ ಆಗಿ ನೆನಪಿನ ಇಟ್ಕೊಂಡ್ರೆ ಅದರಲ್ಲಿರುವಂತಹ ಟರ್ಮ್ಸ್ ಕೂಡ ಕರೆಕ್ಟ್ ಆಗಿ ಗೊತ್ತಿರಬೇಕು ಆರ್ ಅಂತ ಹೇಳಿದ್ರೆ ಏನಾಗಿರುತ್ತೆ ಲೆಂತ್ ಅಂತ ಹೇಳಿದ್ರೆ ಏರಿಯಾ ರೋ ಅಂದ್ರೆ ಅದರ ಎಸ್ಸಾ ಯೂನಿಟ್ ಓಮ್ ಮೀಟರ್ ಆಗಿರುತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ ಕರೆಂಟ್ ಡೆನ್ಸಿಟಿ ಅಂತ ಕರೆಂಟ್ ಡೆನ್ಸಿಟಿಯನ್ನ ಜೆ ಅನ್ನೋ ಲೆಟರ್ ಇಂದ ಡಿನೋಟ್ ಮಾಡ್ತಾರೆ ಈಗ ಕರೆಂಟ್ ಡೆನ್ಸಿಟಿ ಏನಿದೆ ಅದನ್ನ ಕರೆಂಟ್ ಪರ್ ಯೂನಿಟ್ ಏರಿಯಾ ಅಂತ ಹೇಳಬಹುದು ಅದನ್ನೇ ಇಲ್ಲಿ ಫಾರ್ಮುಲಾ ಆಫ್ ರೀತಿಯಲ್ಲಿ ಬರೆದಿದ್ದು ಜೆ ಇಸ್ ಈಕ್ವಲ್ ಟು ಐ ಬೈ ಎ ಅಂದರೆ ಕರೆಂಟ್ ಪರ್ ಯೂನಿಟ್ ಏರಿಯಾ ಅಂತ ಅರ್ಥ ನಂತರ ಎಸ್ಆರ್ಟ್ ಆಫ್ ಕರೆಂಟ್ ಡೆನ್ಸಿಟಿ ಈಸ್ ಆಂಪಿಯರ್ ಮೀಟರ್ ಎಷ್ಟು ಮೈನಸ್ ಟು ಅಂತ ನಂತರ ಕರೆಂಟ್ ಡೆನ್ಸಿಟಿ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ನಂತರ ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇ ಅಂತ ಬರಿಬೋದು ಜೆ ಅಂತ ಹೇಳಿದ್ರೆ ಕರೆಂಟ್ ಡೆನ್ಸಿಟಿ ಸಿಗ್ಮಾ ಅಂದರೆ ಏನಾಗಿರುತ್ತೆ ಹೇಳಿ ಕಂಡಕ್ಟಿವಿಟಿ ಆಗಿರತ್ತೆ ಇ ಅಂತ ಹೇಳಿದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಆಗಿರುತ್ತೆ ಇದನ್ನ ಮತ್ತೊಂದು ರೀತಿಯಲ್ಲಿ ಕೂಡ ಬರೀಬಹುದು ಜೆ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ರೋ ಅಂತ ರೋ ಅಂತ ಹೇಳಿದ್ರೆ ರೆಸಿಸ್ಟಿವಿಟಿ ಇ ಅಂತ ಹೇಳಿದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ನಂತರ ಜೆ ಅಂತ ಹೇಳಿದ್ರೆ ಏನು ಕರೆಂಟ್ ಡೆನ್ಸಿಟಿ ಆಗಿರುತ್ತೆ ನಂತರ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಕರೆಂಟ್ ಡೆನ್ಸಿಟಿ ಇಸ್ ಎಲ್ರೆಷ್ಟು ಮೈನಸ್ ಟು ನಂತರ ಎ ಆಗಿರುತ್ತೆ ಅದ ನಂತರ ಓಮಿಕ್ ಡಿವೈಸ್ ಅಂತ ಬರುತ್ತೆ ಓಮಿಕ್ ಡಿವೈಸ್ ಅಂತ ಹೇಳಿದ್ರೆ ಯಾವ ಯಾವ ಡಿವೈಸ್ಗಳು ಓಮ್ಸ್ ಲೋನ ಫಾಲೋ ಮಾಡ್ತವೆ ಅವುಗಳನ್ನ ಓಮಿಕ್ ಡಿವೈಸ್ ಅಂತ ಕರೀತಾರೆ ಅದಕ್ಕೆ ಎಕ್ಸಾಂಪಲ್ ವೋಲ್ಟ್ ಮೀಟರ್ ಅಬ್ ಮೀಟರ್ ಮತ್ತು ಗ್ಯಾಲ ಎಕ್ಸಾಂಪಲ್ ಕೂಡ ಇಟ್ಕೊಂಡಿರ್ಬೇಕು ವಿದ್ಯಾರ್ಥಿಗಳು ಅದಂತರ ನಾನ್ ಓಮಿಕ್ ಡಿವೈಸ್ ಅಂತ ಬರುತ್ತೆ ನಾನ್ ಓಮಿಕ್ ಡಿವೈಸ್ ಅಂತ ಹೇಳಿದ್ರೆ ಯಾವ ಯಾವ ಡಿವೈಸ್ಗಳು ಗಳು ಓಮ್ಸ್ ಲಾ ನ ಫಾಲೋ ಮಾಡಲ್ಲ ಅವುಗಳನ್ನ ನಾನ್ ಓಮಿಕ್ ಡಿವೈಸ್ ಅಂತ ಕರೀತಾರೆ ಅದಕ್ಕೆ ಎಕ್ಸಾಂಪಲ್ಸ್ ಎಲೆಕ್ಟ್ರಾನ್ ಟ್ಯೂಬ್ಸ್ ಡಿಸ್ಚಾರ್ಜ್ ಟ್ಯೂಬ್ಸ್ ನಂತರ ಸೆಮಿಕಂಡಕ್ಟರ್ಸ್ ಕಂಡಕ್ಟರ್ಸ್ ಟ್ರಾನ್ಸಿಸ್ಟರ್ಸ್ ಆಗಿರುತ್ತೆ ಅದರಂತರ ಡ್ರಿಫ್ಟ್ ವೆಲಾಸಿಟಿ ಅಂತ ಕಾನ್ಸ್ಪೆಟ್ ಬರುತ್ತೆ ಅದರ ಎಕ್ಸ್ಪ್ರೆಷನ್ ವಿ ಡಿ ಇಸ್ ಈಕ್ವಲ್ ಟು ಮೈನಸ್ ಇ ಇ ಟು ಡಿವೈಡ್ ಬೈ ಎಮ್ ಅಂತ ಇರುತ್ತೆ ಒಳಗಡೆ ಇ ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಆಗಿರುತ್ತೆ ಕ್ಯಾಪಿಟಲ್ ಇ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಟು ಅಂತ ಹೇಳಿದ್ರೆ ರಿಲ್ಯಾಕ್ಸೇಷನ್ ಟೈಮ್ ಎಮ್ ಅಂತ ಹೇಳಿದ್ರೆ ಮಾಸ್ ಆಫ್ ಎಲೆಕ್ಟ್ರಾನ್ ಆಗಿರುತ್ತೆ ಅದನ್ನ ಮೊಬಿಲಿಟಿ ಅನ್ನೋ ಕಾನ್ಸ್ ಬರುತ್ತೆ ಮೊಬಿಲಿಟಿ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಆಗಿರುತ್ತೆ ಅದರ ಎಸ್ಪ್ರೆಷನ್ಯೂ ಇಸ್ ಈಕ್ವಲ್ ಟು ವಿ ಡಿ ಡಿವೈಡ್ ಬೈ ಇ ಅಂತ ಬರಿಬಹುದು ಅಂತರ ಎಸ್ ಯುನಿಟ್ ಆಫ್ ಮೊಬಿಲಿಟಿ ಈಸ್ ಮೀಟರ್ ಸ್ಕ್ವೇರ್ ವೋಲ್ಟೇಜ್ ರೆಸ್ಟು ಮೈನಸ್ ಒನ್ ಸೆಕೆಂಡ್ ರೆಸ್ಟು ಮೈನಸ್ ಒನ್ ಆಗಿರುತ್ತೆ ಅದಂತ್ರ ಕರೆಂಟ್ ಆ್ಯಂಡ್ ಕರೆಂಟ್ ಡೆನ್ಸಿಟಿ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ಲಾಸಿಟಿ ಅದನ್ನು ಯಾವ ರೀತಿ ಬರುವಂತ ಹೇಳಿದ್ರೆ ಕರೆಂಟ್ ಅನ್ನ ಐ ಇಸ್ ಈಕ್ವಲ್ ಟು ಎನ್ ಇ ಎ ವಿ ಡಿ ಅಂತ ಬರೀಬಹುದು ಹಾಗೆ ಕರೆಂಟ್ ಡೆನ್ಸಿಟಿ ಏನಿದೆ ಅದನ್ನು ಜೆ ಇಸ್ ಈಕ್ವಲ್ ಟು ಎನ್ ಇ ವಿ ಡಿ ಅಂತ ಬರೀಬಹುದು ಸರಿನಾ ಅದರ ನೆಕ್ಸ್ಟ್ ಇಲ್ಲಿ ಕಂಡಕ್ಟಿವಿಟಿ ಅನ್ನೋ ಕ್ಷೇತ್ರ ಬರುತ್ತೆ ಕಂಡಕ್ಟಿವಿಟಿ ಈಸ್ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ ಆಗಿರುತ್ತೆ ನಂತರ ಎಸ್ ಆಫ್ ಕಂಡಕ್ಟಿವಿಟಿ ಈಸ್ ಸಿಮನ್ ಪರ್ ಮೀಟರ್ ಅಂತ ಹೇಳ್ಬಹುದು ಎಸ್ ಎಮ್ ರೇಸ್ ಟು ಮೈನಸ್ ಒನ್ ಅಂತ ಬರೀ ನಂತರ ಕಂಡಕ್ಟಿವಿಟಿ ಏನಿರುತ್ತೆ ಅದರ ಎಕ್ಸ್ಪ್ರೆಷನ್ ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಟು ಡಿವೈಡ್ ಬೈ ಎಮ್ ಅಂತ ಆಗಿರತ್ತೆ ಸರಿನಾ ಅದರ ನಂತರ ಡೈಮೆನ್ಶನಲ್ ಫಾರ್ಮುಲಾ ಆಫ್ ಕಂಡಕ್ಟಿವಿಟಿ ಇಸ್ ಎಂ ರೇಷ್ ಟು ಮೈನಸ್ ಒನ್ ಎಲ್ ರೇಷ್ ಟು ಮೈನಸ್ ತ್ರೀ ಟಿ ರೇಷ್ ಟು ತ್ರೀ ಎ ರೇಸ್ಟು ಟು ಆಗಿರುತ್ತೆ ನಂತರ ಕಂಡಕ್ಟನ್ಸ್ ಅಂತ ಕಾನ್ಸೆಟ್ ಬರುತ್ತೆ ಕಂಡಕ್ಟನ್ಸ್ ಈಸ್ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಆಗಿರತ್ತೆ ನಂತರ ಕಂಡಕ್ಟನ್ಸ್ ನ ಎಸ್ ಯುನಿಟ್ ಸಿಮನ್ ಆಗಿರುತ್ತೆ ನಂತರ ಅದನ್ನ ಮೋ ಅಂತ ಕೂಡ ಹೇಳ್ಬೋದು ಅಂದ್ರೆ ಎಸ್ ಆಫ್ ಕಂಡಕ್ಟನ್ಸ್ ಏನಿದೆ ಅದನ್ನ ಮೋ ಅಂತ ಕೂಡ ಹೇಳ್ಬೋದು ಮೋ ಹಾಗೆ ಸಿಮನ್ ಎರಡೂ ಕೂಡ ಎಸ್ ಆಗಿರುತ್ತೆ ಮೋ ಏನಿರುತ್ತೆ ಅದರ ಸ್ಪೆಲಿಂಗ್ ಎಂ ಎಚ್ ಓ ಆಗಿರುತ್ತೆ ನಂತರ ಕಂಡಕ್ಟಿವಿಟಿಯನ್ನ ಜಿ ಅನ್ನೋ ರಿಲೇಟೆಡ್ ನೋಟ್ ಮಾಡ್ತಾರೆ ಜಿ ಇಸ್ ಈಕ್ವಲ್ ಟು ಒನ್ ಡಿವೈಡ್ ಬೈ ಆರ್ ಅಂತ ಬರೀ ಅದರ ಇಫೆಕ್ಟ್ ಆಫ್ ಟೆಂಪ್ರೇಚರ್ ಆನ್ ರೆಸಿಸ್ಟೆನ್ಸ್ ಅದನ್ನ ಆರ್ ಟಿ ಇಸ್ ಈಕ್ವಲ್ ಟು ಆರ್ ನಾಟ್ ಬ್ರ್ಯಾಕೆಟ್ ಒನ್ ಪ್ಲಸ್ ಅಲ್ಫಾ ಟಿ ಮೈನಸ್ ಟಿ ನಾಟ್ ಬ್ರಾಕೆಟ್ ಹಾಕಿ ಬರಿಬಹುದು ನಂತರ ಅದರೊಳಗಡೆ ಅಲ್ಫಾ ಅಂತ ಹೇಳಿದ್ರೆ ಟೆಂಪರೇಚರ್ ಕೋ ಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಆಫ್ ಮಟೀರಿಯಲ್ ಆಗಿರುತ್ತೆ ಅದನ್ನ ರೆಸಿಸ್ಟಿವಿಟಿಗೂ ಕೂಡ ಬರಿಬಹುದು ಅದರೊಳಗಡೆ ರೆಸಿಸ್ಟೆನ್ಸ್ ಇದ್ದಲ್ಲಿ ರೆಸಿಸ್ಟಿವಿಟಿಯನ್ನು ರಿಪ್ಲೇಸ್ ಮಾಡಬೇಕಾಗುತ್ತೆ ಅವಾಗ ರೋಟಿ ಇಸ್ ಈಕ್ವಲ್ ಟು ರೋ ನಾಟ್ ಬ್ರಾಕೆಟ್ ಒನ್ ಪ್ಲಸ್ ಅಲ್ಫಾ ಟಿ ಮೈನಸ್ ಟಿ ನಾಟ್ ನಂತರ ಬ್ರಾಕೆಟ್ ಕ್ಲೋಸ್ ಅಂತ ಬರಿಬಹುದು ನಂತರ ಎಲೆಕ್ಟ್ರಿಕ್ ಪವರ್ ಅಂತ ಕಾನ್ಸೆಟ್ ಬರುತ್ತೆ ಎಲೆಕ್ಟ್ರಿಕ್ ಪವರ್ ಅನ್ನ ಪಿ ಅನ್ನೋ ಲೆಟರ್ನ ಡಿನೋಟ್ ಮಾಡ್ತೇವೆ ಅದಕ್ಕೆ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಪಿ ಇಸ್ ಈಕ್ವಲ್ ಟು ವಿ ಐ ಅಂತ ನಂತರ ನಮಗೆ ಓಮ್ಸ್ ಲಾ ಹೋಗ್ತದೆ ವಿಕ್ವಲ್ ಟು ಐ ಆರ್ ಅಂತ ಅದಕ್ಕೋಸ್ಕರ ಇಲ್ಲಿ ವಿ ಇದ್ದಲ್ಲಿ ನಾವು ಐ ಆರ್ ಅನ್ನ ಸಬ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಪಿ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಅಂತ ಆಗತ್ತೆ ಸರಿನಾ ಅದೇ ರೀತಿ ಇಲ್ಲಿ ಪಿ ಇಸ್ ಈಕ್ವಲ್ ಟು ವಿ ಐ ಇದೆ ಐ ಇದ್ದಲ್ಲಿ ನಾವು ವಿ ಬೈ ಆರ್ ಅನ್ನ ಸಬ್ ಮಾಡಬಹುದು ವಿ ಬೈ ಆರ್ ಅನ್ನ ಸಬ್ಜುಕ್ಟ್ ಮಾಡಿದ್ರೆ ಪಿ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್ ಅಂತ ಆಗತ್ತೆ ಸರಿ ಇದಾರ್ಮುಲಾಗಳನ್ನ ನೆನಪಿನಲ್ಲಿ ಇಟ್ಕೊಂಡ್ರಿ ಸರಿನಾ ಅದರ ಎಸ್ ಐ ಆಫ್ ಎಲೆಕ್ಟ್ರಿಕ್ ಪವರ್ ಇಸ್ ವ್ಯಾಟ್ ಅದನ್ನ ಕ್ಯಾಪಿಟಲ್ ಡಬ್ಲ್ಯೂಟ್ನೋಟ್ ಮಾಡ್ತಾರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನೋ ಕಾನ್ಸೆಟ್ ಇಂಪಾರ್ಟೆಂಟ್ ಆಗಿರುತ್ತೆ ಇಂಟರ್ನಲ್ ಏನು ಏನಂತ ಹೇಳಿದ್ರೆ ಈಗ ಒಂದು ಎಲೆಕ್ಟ್ರೋಲೈಟ್ ಇದೆ ಆ ಏನಿದೆ ಅದು ಕರೆಂಟ್ ಫ್ಲೋಗೆ ಎಷ್ಟು ಅಪೋಸಿಷನ್ ಆಫರ್ ಮಾಡುತ್ತೆ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಸೆಲ್ ಅಂತ ಕರಿತವೆ ಅದಂತರ ಇ ಎಂ ಎಫ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಇ ಎಂ ಎಫ್ ಅಂತ ಹೇಳಿದ್ರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಆಗಿರುತ್ತೆ ನಾವು ವಾಟ್ ಈಸ್ ಎಲೆಕ್ಟ್ರಿ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂದ್ರೆ ಅದಕ್ಕೆ ಆನ್ಸರ್ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಟ್ರಾನ್ಸ್ಫರಿಂಗ್ ಎ ಯುನಿಟ್ ಪಾಸಿಟಿವ್ ಚಾರ್ಜ್ ಒನ್ಸ್ ಅರೌಂಡ್ ದ ಸರ್ಕ್ಯೂಟ್ ಈಸ್ ಕಾಲ್ಡ್ ಇ ಎಮ್ ಎಫ್ ಅಂತ ನಾವು ಹೇಳಬಹುದು ಸರಿನಾ ಅಂದ್ರೆ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ನ ಒಂದು ಸರ್ಕ್ಯೂಟ್ ಅಲ್ಲಿ ಒಂದು ಕಂಪ್ಲೀಟ್ ಇರುವ ಒಂದು ಕಂಪ್ಲೀಟ್ ಸೈಕಲ್ ಆಗೋ ರೀತಿ ಮೂವ್ ಮಾಡೋದಕ್ಕೆ ಎಷ್ಟು ವರ್ಕ್ ಮಾಡಬೇಕಾಗತ್ತಲ್ವಾ ಅದನ್ನ ನಾವು ಇ ಎಮ್ ಎಫ್ ಅಂತ ಕರಿತೀವಿ ನಂತರ ರಿಲೇಷನ್ ಬಿಟ್ವೀನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂಡ್ ಇ ಎಮ್ ಎಫ್ ಅದು ಇಲ್ಲಿ ಬರೆದಿದ್ದೀವಿ ವಿ ಇಸ್ ಈಕ್ವಲ್ ಟು ಇ ಮೈನಸ್ ಐ ಆರ್ ಅಂತ ಅಂದ್ರೆ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಥ್ರೂ ಎ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ ಇದೆ ಅದಕ್ಕೆ ಎಕ್ಸ್ಪ್ರೆಷನ್ ಐ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಅಂತ ಆಗಿರುತ್ತೆ ಸರಿಡಾ ಅದ ನಂತರ ಸೀರೀಸ್ ಗ್ರೂಪಿಂಗ್ ಆಫ್ ಸೆಲ್ಸ್ ಅಂತ ಬರುತ್ತೆ ಇದರ ಡೆರಿವೇಶನ್ ಕೂಡ ವಿದ್ಯಾರ್ಥಿಗಳು ನೆನಪಿನಲ್ಲಿ ಇಟ್ಕೊಂಡಿರಬೇಕು ಯಾವ ರೀತಿ ಈ ಫಾರ್ಮುಲಾ ಡಿರೈವ್ ಮಾಡಬೇಕಾಗತ್ತೆ ಅಂತ ಅದೇ ರೀತಿ ಪ್ಯಾರಲಲ್ ಗ್ರೂಪಿಂಗ್ ಆಫ್ ಸೆಲ್ಸ್ ಇದಕ್ಕೂ ಸಮಸ್ಯೆ ಕೂಡ ಡೆರಿವೇಶನ್ ಅನ್ನ ಹಾಗೆ ಈ ಫಾರ್ಮುಲಾಗನ್ನ ವಿದ್ಯಾರ್ಥಿಗಳು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು ಅದರ ನಂತರ ಕಿರ್ಚ್ ಆಫ್ ಲಾ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಈಗ ಕಿರ್ಚ್ ಆಫ್ ಲಾ ದ ಡೆಫಿನೇಷನ್ ಏನಿದೆ ಅದನ್ನ ಇಟ್ಕೊಡ್ಬೇಕು ವಿದ್ಯಾರ್ಥಿಗಳು ಬರ್ದಿದೆ ಅದಂತರ ಅದರ ಸಿಗ್ನಿಫಿಕನ್ಸ್ ಏನು ಅದೇನಂತ ಹೇಳಿದ್ರೆ ಈ ಕಿರ್ಚ್ ಆಫ್ ಕರೆಂಟ್ ಲಾ ಏನಿದೆ ಅದರ ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳಿದ್ರೆ ಇಟ್ ಎಕ್ಸ್ಪ್ಲೈನ್ಸ್ ಲಾ ಆಫ್ ಕಾನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಸ್ಟೇಟ್ಮೆಂಟ್ ಏನಿದೆ ಇಟ್ ಸ್ಟೇಟ್ ದಟ್ ಅಲ್ಜೆಬ್ರೇಕ್ ಸಮ್ ಆಫ್ ದ ಕರೆಂಟ್ ಆಟ್ ಎ ನೋಡ್ ಈಸ್ ಈಕ್ವಲ್ ಟು ಝೀರೋ ಅಂತ ನಂತರ ಈ ಲಾ ಏನಿದೆ ಅದು ಕಾನ್ಸರ್ವೇಷನ್ ಆಫ್ ಚಾರ್ಜ್ ಏನಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ

ಬ್ಯಾಲೆನ್ಸ್ಡ್ ಕಂಡೀಷನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಕೂಡ ವಿದ್ಯಾರ್ಥಿಗಳು ನೆನಪಿನಲ್ಲಿ ಇಟ್ಕೊಂಡಿರಬೇಕು ನಂತರ ಈ ಚಾಪ್ಟರ್ ಇಂದ ಬರಬಹುದಾದ ತ್ರೀ ಮಾರ್ಕ್ ಹಾಗೆ ಫೈವ್ ಮಾರ್ಕ್ ಕ್ವಶನ್ ಗಳನ್ನ ಲಿಸ್ಟ್ ಮಾಡಿ ವಿಡಿಯೋನ ಮಾಡಲಾಗಿದೆ ಚೆಕ್ ಮಾಡಬಹುದು ನಮ್ಮ ಚಾನಲ್ ಇದೆ ನಂತರ ಮುಂದಿನ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಆಲ್ ದಿ ಬೆಸ್ಟ್ ಜೈ ಹಿಂದ್ ಒಂದು ಮಾತ್ರ